ಸರ್, ಅದು ನನ್ನ ಸ್ಕೂಲಿಗೆ ಬೆಳಗ್ಗೆ 11:00 ಅದು ಪೋಸ್ಟ್ ಮೂಲಕ ಬಂತು ಸರ್. ಆ ಲೆಟರ್ನ ಓಪನ್ ಮಾಡಿ ನೋಡಿದೆ, ಅದು ನನ್ನ ಹೆಸರು ಮೇಲೆ ಬಂದಿತ್ತು ಸರ್. ಅದು ಅದನ್ನು ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ದೀಪಾ, ನಿಮ್ಮ ಅತ್ತೆ ಅಂಜಲಿ ಮತ್ತು ನಿಹಾಳ ಹಾಗೆ ಕೇವಲ ಕೆಲವೇ ದಿನ ಅಂತ ಬರ್ದಿತ್ತು ಸರ್. ಅದು ಅದನ್ನ ಓದಿದ ತಕ್ಷಣ ನಾನು ಇಮಿಡಿಯೇಟ್ ಆಗಿ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದೆ, ಮತ್ತು ನಮ್ಮ ಬ್ರದರ್ ಶಶಿಕಾಂತ್ ಬಿಜಾಡ್ ಅವ್ರಿಗೂ ಫೋನ್ ಮಾಡಿದೆ. ಅವ್ರು ಇಮಿಡಿಯೇಟ್ ಆಗಿ ಬಂದು ನಮ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಡೋನು, ಇದನ್ನು ಹಾಗೆ ಬಿಡೋದು ಬೇಡ ಅಂತ ಹೇಳಿದರು. ನಾವು ಅಲ್ಲಿ ಕೇಶಾಪುರ ಪೊಲೀಸ್ ಠಾಣೆಗೆ ಹೋಗಿ ನಾವು ಅದನ್ನು ಕಂಪ್ಲೇಂಟ್ ಕೊಟ್ವಿ ಸರ್. ಅವರು ಅದನ್ನು ತೆಗೆದುಕೊಂಡು ಅವರು PSI ಎಲ್ಲ ಹೇಳಿದರು ಸರ್, ನೀವೇನು ಹೆದರಬೇಡ್ರಿ, ನಾವು ಇದರದ ಬಗ್ಗೆ ತನಿಖೆ ಮಾಡ್ತೀವಿ, ನಿಮಗೆ ನಾವು ಪೂರ್ತಿ ಸಪೋರ್ಟ್ ಮಾಡ್ತೀವಿ, ನಾವು ಅಪರಾಧಿನ ಹಿಡದೇ ಹಿಡಿತೀವಿ ಅಂತ ಹೇಳಿ ಅವ್ರು ನಮ್ಗೆ ಹೇಳಿ ಅದನ್ನು ಅದೇ ರೀತಿ ಅವರು ತನಿಖೆ ಶುರು ಮಾಡಿದ್ದಾರೆ ಸರ್. ಅಪ್ಡೇಟ್ ಅದ ಸರ್, ಅವತ್ತಿಂದ 28ನೇ ತಾರೀಕಿಂದ ಇವತ್ತಿನವರೆಗೂ ನಮಗೆ ಅವರು ಸ್ಪಂದಿಸ್ಕೊಂತ ತನಿಖೆ ಮಾಡ್ಕೊಂತಾನೆ ಇದ್ದಾರೆ ಸರ್. ಯಾರ್ಯಾರ ಮೇಲೆ ಅನುಮಾನ ಇದೆ? ಇಲ್ಲ ಸರ್, ಯಾರ ಮೇಲೂ ಅನುಮಾನ ಇಲ್ಲ ಸರ್. ಈ ತರ ಘಟನೆಗಳಾಗ್ತದೆ, ಏನು ಹೇಳ್ತೀರಿ? ಅದೇ ಈ ರೀತಿ ಆಗಬಾರ್ದು ಸಮಾಜದಲ್ಲಿ, ಇಂಥ ಎಲ್ಲ ಅಹಿತಕರ ಘಟನೆಗಳು ಆಗ್ತಾ ಇದಾವೆ ಅಂದ್ರೆ ಒಂದು ತುಂಬಾ ಭಯ ಉಂಟಾಗ್ತಾ ಇದೆ ಸರ್. ಅಂತವ್ರು ನಾವು ಸಿಕ್ಕರೆ ಸುಮ್ಮನೆ ಬಿಡಬಾರ್ದು ಸರ್, ಎನ್ಕೌಂಟರ್ ಮಾಡಿ ಒಗಿಬೇಕು ಸರ್ ಅವ್ರಿಗೆ. ಇನ್ನು ಮುಂದೆ ಯಾರಿಗೂ ಈ ರೀತಿ ಆಗಬಾರ್ದು ಅಂತೇಳಿ ಬೇರೆ ಪುರುಷರು ಸತೇಕ ಅದು ಮನದಟ್ಟಾಗಬೇಕು ಸರ್. ಅದು ನಿಮ್ಮ ಹೆಸರು? ದೀಪಾ ಅಡ್ಗಿ ಮಾತಾಡ್ತೀನಿ.